ಪ್ರಯಾಗರಾಜಲ್ಲಿ ಕೂಡ್ಲಗಿ ತಾಲೂಕಿನ ಬಡೆಲಡುಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೊಡ್ಡ ಗೊಲ್ಲರಹಟ್ಟಿ ಗ್ರಾಮದ ಯೋಧ ಅನಾರೋಗ್ಯದಿಂದ ಸಿಆರ್ಪಿಎಫ್ ಯೋಧ ಮೃತ ಹೊಂದಿದ್ದು 16 ವರ್ಷದಿಂದ ಸಿಆರ್ಪಿಎಫ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಯೋಧ ಕೃಷ್ಣಮೂರ್ತಿ ಇವರು ಒಂದು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಯೋಧ ಕೃಷ್ಣಮೂರ್ತಿ ಇವರು ಶಸ್ತ್ರಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಬೆಂಗಳೂರು ಮಿಲಿಟರಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಪಡೆಯುತ್ತಿದ್ದರು. ಇವರ ಪಾರ್ಥಿವ ಶರೀರವು ತಮ್ಮ ಹುಟ್ಟೂರಿಗೆ ಹೋಗುವ ಮೊದಲೇ ಕೂಡ್ಲಿಗೆಯಲ್ಲಿ ಮಂಗಳವಾರ ರಾತ್ರಿ ಸುಮಾರು 10 ಗಂಟೆಗೆ ಪಾರ್ಥಿವ ಶರೀರ ಕೂಡ್ಲಿಗೆಯ ಗಾಂಧೀಜಿ ಚಿತಾಭಸ್ಮದ ಹತ್ತಿರ ಸಾರ್ವಜನಿಕರ ಒತ್ತಾಯದ ಮೇರೆಗೆ ದರ್ಶನಕ್ಕಾಗಿ ಪಾರ್ಥಿವ ಶರೀರವನ್ನು ಸುಮಾರು 1 ಗಂಟೆಗಳ ಕಾಲ ಇಡಲಾಗಿತ್ತು. ಈ ಸಂದರ್ಭದಲ್ಲಿ ಕೂಡ್ಲಿಗಿ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ವಿದ್ಯಾರ್ಥಿ ನಿಲಯದ ನೂರಾರು ವಿದ್ಯಾರ್ಥಿಗಳು ನೂರಾರು ಸಾರ್ವಜನಿಕರು ಸಾಲು ಸಾಲಾಗಿ ಬಂದು ದರ್ಶನ ಮಾಡಿದರು. ನಂತರ ನೂರಾರು ಯುವಕರು ವಿದ್ಯಾರ್ಥಿಗಳ ಪಾರ್ಥಿವ ಶರೀರವನ್ನು ಚಿತಾಭಸ್ಮದಿಂದ ವೀರ ಯೋಧನಿಗೆ ತನ್ನ ಹುಟ್ಟೂರಿಗೆ ಹೋಗಲು ಬೀಳ್ಕೊಡುಗೆ ಮಾಡುವ ಮೂಲಕ ಮದಕರಿ ವೃತ್ತದವರೆಗೂ ರ್ಯಾಲಿ ಮೂಲಕ ಎಲ್ಲರೂ ಶ್ರದ್ಧಾಂಜಲಿ ಸಲ್ಲಿಸಿ ಬೀಳ್ಕೊಡುಗೆ ಮಾಡಿದರು. ಬುಧವಾರ ಹುಟ್ಟೂರಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಯೋಧನ ಅಂತ್ಯ ಸಂಸ್ಕಾರ ಮಾಡುವುದಾಗಿ ತಿಳಿದುಬಂದಿದೆ. ವೀರ ಯೋಧನಾದ ಕೃಷ್ಣಮೂರ್ತಿ ಇವರು ಸಿಆರ್ಪಿಎಫ್ನಲ್ಲಿ 2007 ವರ್ಷದಿಂದ ಸೇವೆಗೆ ಹಾಜರಾಗಿ 2022 16 ವರ್ಷ ಸೇವೆಯನ್ನೇ ಸಲ್ಲಿಸಿದ್ದಾರೆ. ಇವರ ವಯಸ್ಸು 39 ಎಂದು ತಿಳಿದುಬಂದಿದೆ. ಇವರ ತಂದೆ ಕಾಡಪ್ಪ, ತಾಯಿ ಕದೂರಮ್ಮ, ಪತ್ನಿ ಭಾಗ್ಯ ಕೃಷ್ಣಮೂರ್ತಿ ಇವರಿಗೆ ಇಬ್ಬರು ಮಕ್ಕಳಿದ್ದು ಶ್ರೀನಿವಾಸ್ ಸೃಜನ್ ಎಂಬ ಮಕ್ಕಳು ಹಾಗೂ ಇವರಿಗೆ 5 ಜನ ಅಣ್ಣ ತಮ್ಮಂದಿರುತ್ತಾರೆ ಎಂದು ಮುಖಂಡರು ತಿಳಿಸಿದ್ದಾರೆ. ವರದಿಗಾರ ರಾಘವೇಂದ್ರ ಸಾಲುಮನೆ, ಕಿಷ್ಕಿಂದ ಟಿವಿ. ಒಬ್ಬೊಬ್ಬರನ್ನಾಗಿ ಕಳಿಸತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥ ಸೈನಿಕರು, ಮಾಜಿ ಸೈನಿಕರು ಮತ್ತು ಪಟ್ಟಣ ಪಂಚಾಯಿತಿಯ ಪ್ರಥಮ ಪ್ರತಿಗಳು ಮತ್ತು ನಮ್ಮ ಮುಖ್ಯಾಧಿಕಾರಿಗಳು ಆ ಪಾರ್ಥಿವ ಶರೀರವನ್ನು ಸಾಲಾಗಿ ಕೆಲವು ಪ್ಲೀಸ್ ದಯಮಾಡಿ ಎಲ್ಲ ಸಾಲ.